ವೈದ್ಯಕೀಯ ಕ್ಷೇತ್ರದಲ್ಲೇ ಅತ್ಯಂತ ಕ್ಲಿಷ್ಟಕರ ಪಾರ್ಕಿನ್ಸನ್ಸ್ ಕಾಯಿಲೆಯಿಂದ ಬಳಲುತ್ತಿದ್ದ 70 ವರ್ಷದ ವಯೋವೃದ್ಧರೊಬ್ಬರಿಗೆ ಶ್ರೀ ಬಾಲಾಜಿ ಆಸ್ಪತ್ರೆಯ ವೈದ್ಯರು ಯಶಸ್ವಿ ಚಿಕಿತ್ಸೆ ಮಾಡುವ ಮೂಲಕ ರೋಗಿಗೆ ಪುನರ್ಜನ್ಮ ನೀಡಿದ್ದಾರೆ. ನಗರದ ಬಾಲಾಜಿ ಆಸ್ಪತ್ರೆ ನರರೋಗ ಚಿಕಿತ್ಸಾ ಘಟಕದ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ರೋಗಿಗೆ ಸಹಜ ಜೀವನ ನಡೆಸಲು ಕಾರಣರಾಗಿದ್ದಾರೆ. ಮೆದುಳಿನಲ್ಲಿ ಹಾರ್ಮೋನ್ಗಳ ಕೊರತೆಯಿಂದಾಗಿ ವ್ಯಕ್ತಿ ಪಾರ್ಕಿನ್ಸನ್ಸ್ ಕಾಯಿಲೆಗೆ ತುತ್ತಾಗಿದ್ದರು. ಈ ರೋಗಕ್ಕೆ ಒಳಗಾದರೆ ಕೈಕಾಲು ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಅಲ್ಲದೆ ದೈನಂದಿನ ಚಟುವಟಿಕೆಗಳು ಕಷ್ಟವಾಗಲಿದೆ. ಈ ರೋಗಕ್ಕೆ ವಿಜಯಪುರ ಮೂಲದ 70 ವರ್ಷದ ವೃದ್ಧ ಶ್ರೀಶೈಲ ಪಾಯಗುಂಡ ಎಂಬುವವರು ಒಳಗಾಗಿದ್ದರು. ಆರಾಮಿದ್ದೀನಿ, ಡಾಕ್ಟರ್ ತೋರಿಸೋಣ. ನಮ್ಮ ಮಗಳ ಕೈ ಹಾಕಾಲ ಯಾವತ್ತು ಹಿಂಗೆ ಹಾಕಿದ್ರು, ಊಟ ಮಾಡ ಬರ್ತಿದ್ದೀನಿ ರೀ, ನಡೀಲ ಬರ್ತಿದ್ದೀರ, ಸರ್ ಸರ್ ನಡಗ್ತಿದ್ದೀನಿ ರೀ, ಜೋಜಿ ಕುಂಡಿರ್ತಿದ್ದೀನಿ ರೀ, ಹೊಟ್ಟೆ ಎಡಗೈ ಹೊಟ್ಟೆ ಸೇರ್ತಿದ್ರು, ಪೂರ್ತಿ ಮೈಯೆಲ್ಲ ನಡಗ್ತಿದ್ದೀರಿ ನಾನು. ಇಲ್ಲಿ ಬಂದು ದವಾಖಾನೆ ಬಂದ್ರೆ ಆರಾಮಿದ್ದೀವಿ ರೀ. ಮೂಮೆಂಟ್ ಆಗೋದೆಲ್ಲ ಕಡಿಮೆ ಇದೆ ರೀ. ಆರಾಮ ಓಡಾಡಾಗ್ತೀರಿ, ಆಡ್ತಾನೆ ರೀ, ಅಡ್ಡಾಡ್ತಾನೆ ರೀ, ಮಾತಾಡ್ತಾನೆ ರೀ, ಊಟ ಮಾಡ್ತಾನೆ ರೀ, ಎಲ್ಲ ಮಾಡ್ತಾನೆ. ವಿಜಯಪುರ ಜಿಲ್ಲೆ ಬಿಜೆರಿ. ಸಾಕಷ್ಟು ಯಾತನೆ ಅನುಭವಿಸುತ್ತಿದ್ದ ಅವರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಅವರಿಗೆ ಯಶಸ್ವಿ ಪ್ಯಾಲಿಡಾಟಮಿ ಶಸ್ತ್ರಚಿಕಿತ್ಸೆ ನಡೆಸಿದ್ದು ರೋಗಿ ಸಹಜ ಸ್ಥಿತಿಗರ ಬಂದಿದ್ದಾರೆ. ಇನ್ನು ಈ ರೋಗಕ್ಕೆ ಹಲವಾರು ಮಾತ್ರೆಗಳಿದ್ದು ಅವುಗಳನ್ನು ರೋಗಿಯ ಕಾಯಿಲೆ ಗುಣಮುಖಕ್ಕೆ ಪರಿಣಾಮಕಾರಿಯಾದಾಗ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಗಲಿದೆ. ಪ್ಯಾಲಿಡಾಟಮಿ ಶಸ್ತ್ರಚಿಕಿತ್ಸೆ ಅತ್ಯಂತ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳಲ್ಲಿ ಒಂದಾಗಿದ್ದು ಈಗಾಗಲೇ ಬೆಂಗಳೂರು ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಈ ಶಸ್ತ್ರಚಿಕಿತ್ಸೆ ಸೌಲಭ್ಯ ದೊರೆಯುತ್ತಿದ್ದು ಅದನ್ನು ಉತ್ತರ ಕರ್ನಾಟಕದ ಜನತೆಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ನೀಡಲು ಶ್ರೀ ಬಾಲಾಜಿ ಆಸ್ಪತ್ರೆ ಕಟ್ಟಿಬದ್ಧವಾಗಿದೆ ಎಂದು ನರರೋಗ ತಜ್ಞ ಹಾಗೂ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಕ್ರಾಂತಿ ಕಿರಣ್ ಹೇಳಿದರು. ಇದನ್ನ ನಾವೊಂದು ವಿಶೇಷವಾದಂಥ ಆಪರೇಷನ್ನು ಪ್ಯಾಲಿಡಾಟಮಿ ಅಂತ ಹೇಳಿ, ಮೂಮೆಂಟ್ ಡಿಸಾರ್ಡರ್ ಅಂದರೆ ಪಾರ್ಕಿನ್ಸನ್ಸ್ ಮತ್ತು ಇತರೆ ಮೂಮೆಂಟ್ ಡಿಸಾರ್ಡರ್ ಕಾಯಿಲೆಗಳಿಗೆ ಉತ್ತಮವಾದಂಥ ಒಂದು ಶಸ್ತ್ರಚಿಕಿತ್ಸಾ ವಿಧಾನ ಅಥವಾ ಚಿಕಿತ್ಸಾ ವಿಧಾನ. ಇದನ್ನು ವಿಶೇಷವಾಗಿ ಒಂದು ಆಪರೇಷನ್ ಮಾಡಿದ್ದೇವೆ. ಈ ಒಂದು ಆಪರೇಷನ್ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಆಪರೇಷನ್ ತದನಂತರದಲ್ಲಿ ಆ ಪೇಷಂಟ್ಗೆ ಏನು ಸೀರಿಯಸ್ ಸಮಸ್ಯೆಗಳಿತ್ತೋ ಅದು ಇಮಿಡಿಯೇಟ್ಲಿ ಗುಣ ಆಗ್ತಕ್ಕಂಥದ್ದು ಒಂದು, ಮತ್ತು ಎರಡನೇದು ಮೆದುಳಿನ ಆಪರೇಷನ್ನು ವ್ಯಕ್ತಿ ಪೂರ್ತಿ ಎಚ್ಚರ ಇದ್ದಾಗ ಮಾಡ್ತಕ್ಕಂಥದ್ದು, ಅಂದರೆ ಅವೇಕ್ ಬ್ರೈನ್ ಆಪರೇಷನ್, ಪ್ರಜ್ಞಾಸ್ಥಿತಿನಲ್ಲಿ ಮೆದುಳಿನ ಆಪರೇಷನ್ ಮಾಡ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂಥ ಆಪರೇಷನ್ನು. ಮೊನ್ನೆ ಕೂಡ ಒಂದು ಆಪರೇಷನ್ ಮಾಡಿದ್ವಿ. ಶ್ರೀಶೈಲ ಅಂತ ಸುಮಾರು 62 ವರ್ಷದವರು ಬಿಜಾಪುರದಿಂದ, ಅವ್ರು ಸುಮಾರು ವರ್ಷಗಳಿಂದ ಅವ್ರ ಕೈಕಾಲು ಭಾಳ ನಡಗ್ತಾ ಇತ್ತು, ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಓಡಾಡೋಕ್ಕಾಗ್ತಾ ಇರಲಿಲ್ಲ, ಆಲ್ಮೋಸ್ಟ್ ಒಂದು ಹಾಸಿಗೆನಲ್ಲೇ ಇದ್ದರು. ಶುರುವಿನಲ್ಲಿ ಸುಮಾರು 5-6 ವರ್ಷಗಳು ಮೆಡಿಸಿನ್ಗಳಿಗೆ ಸ್ಪಂದಿಸ್ತಾ ಇದ್ದರು. ತದನಂತರ ಒಂದು ಸುಮಾರು 4-5 ವರ್ಷಗಳಿಂದ ಅವರು ಹಾಸಿಗೆನ ಹಿಡಿದಿರತಕ್ಕಂಥ ವ್ಯವಸ್ಥೆ. ಸೊ ಇವರು ಬಂದಾಗ ಅವರಿಗೆ ಪರೀಕ್ಷೆ ಮಾಡಿ ನೋಡಿ ಇವ್ರಿಗೊಂದು ಆಪರೇಷನ್ ಅಂದ ಅನುಕೂಲ ಆಗುತ್ತೆ ಅಂತ ಡಿಸೈಡ್ ಮಾಡಿ ಅಡ್ಮಿಟ್ ಮಾಡಿ ಇಮಿಡಿಯೇಟ್ಲಿ ಅವರಿಗೆ ಮರುದಿನ ಎರಡು ದಿನ ಹಿಂದೆ ಇದನ್ನು ಆಪರೇಷನ್ ಮಾಡಿ. ಆಪರೇಷನ್ ಮಾಡೋದು ಹೇಗಿರುತ್ತೆ ಅಂದರೆ, ಮೊದಲೊಂದು ಫ್ರೇಮ್ ಫಿಟ್ ಮಾಡಬೇಕಾಗತ್ತೆ, ಆ ಫ್ರೇಮ್ ಫಿಟ್ ಮಾಡಿ ಪೇಷಂಟ್ನ ಸ್ಕ್ಯಾನ್ ಸೆಂಟರ್ ಕಳಿಸ್ಬೇಕಾಗತ್ತೆ, ಅಲ್ಲಿ ಸ್ಕ್ಯಾನ್ ಆಗುತ್ತೆ, ತದನಂತರ ಮತ್ತೆ ಅವರು ಆಪರೇಷನ್ ಥಿಯೇಟ್ರಿಗೆ ಬರ್ತಾರೆ, ಬಂದು ಅದನ್ನು ಆಪರೇಷನ್ ಮಾಡ್ತೀವಿ. ಆಪರೇಷನ್ ಮಾಡೋ ಸಮಯದಲ್ಲಿ ಪೇಷಂಟ್ ಪೂರ್ತಿ ಎಚ್ಚರ ಇರ್ತಾರೆ, ಮಾತಾಡ್ತಿರ್ತಾರೆ, ಕೈಕಾಲು ಮೂಮೆಂಟ್ ಮಾಡ್ತಿರ್ತಾರೆ. ಸೊ ಮಾತಾಡ್ತಾ ಅವರು ಒಂದು ಮೂಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಆಪರೇಷನ್ ಮಾಡ್ತೀವಿ. ಮತ್ತು ಖರ್ಚು ಸುಮಾರು ಒಂದು 50-60 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಬಾಲಾಜಿ ಆಸ್ಪತ್ರೆ SAST ಸುರಕ್ಷಾ ಆರೋಗ್ಯ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿನ ಎಂಪ್ಯಾನಲ್ ಆಸ್ಪತ್ರೆ ಆಗಿರೋ ಕಾರಣ ಇಲ್ಲಿ BPL ಕಾರ್ಡ್ ಹೋಲ್ಡರ್ಗಳಿಗೆ ಸರ್ಕಾರದ್ದೇನೊಂದು ವ್ಯವಸ್ಥೆ ಆಗುತ್ತೆ, ಉಚಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ. ಅದು ಕೂಡ ಈ ಒಂದು ಪೇಷೆಂಟ್ಗಳಿಗೆ BPL ಕಾರ್ಡ್ ಇದ್ದರೆ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಸರ್. SAS ಸರ್ಕಾರದ ರೆಫರೆನ್ಸ್ ಲೆಟರ್ ಇದ್ದಾಗ ಅದರವರಿಗೆ ಫ್ರೀ ಆಗಿ ಆಪರೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೋದು ಸರ್. ಒಟ್ಟಿನಲ್ಲಿ ರೋಗದಿಂದ ಯಮಯಾತನೆ ಅನುಭವಿಸುತ್ತಿದ್ದ ವೃದ್ಧನಿಗೆ ಶಸ್ತ್ರಚಿಕಿತ್ಸೆ ನೀಡುವ ಮೂಲಕ ಸಹಜ ಜೀವನ ನಡೆಸುತ್ತಿದ್ದಾರೆ. ವೈದ್ಯರ ಕಾರ್ಯಕ್ಕೆ ಕುಟುಂಬಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.